ना ಬೆಂಗಳೂರಲ್ಲಿ ಮೊನ್ನೆ ರಾತ್ರಿಯಿಂದ ಲಾಕ್ ಡೌನ್ ಆಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಕೂಡ ಮೊನ್ನೆ ರಾತ್ರಿಯಿಂದನೇ ಲಾಕ್ ಡೌನ್ ಆಗಿರುವಂತದ್ದು ಹಾಗೆ ಕಲಬುರ್ಗಿ ಆಗಿರಬಹುದು ಕಾರವಾಡ ಬೀದರ್ ಯಾದಗಿರಿಯೂ ಕೂಡ ಲಾಕ್ ಆಗಿದೆ ನಿನ್ನೆ ರಾತ್ರಿ 8 ರಿಂದ ದಕ್ಷಿಣ ಕನ್ನಡ ಜಿಲ್ಲೆ ಲಾಕ್ ಡೌನ್ ಆಗಿರುವಂತದ್ದು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಇನ್ನು 5 ಜಿಲ್ಲೆಗಳು ಲಾಕ್ ಡೌನ್ ಆಗಿದವೆ ಅದು ಯಾವುದು ಯಾವುದು ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೆ ಕಲಬುರಗಿ ಆಗಿರಬಹುದು ಧಾರವಾಡ ಆಗಿರಬಹುದು ಬೀದರ್ ಯಾದಗಿರಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಗಳು ಲಾಕ್ ಡೌನ್ ಆಗಿರುವಂತದ್ದು ದಕ್ಷಿಣ ಕನ್ನಡದಲ್ಲಿ ಬೆಳಗ್ಗೆ 8 ರಿಂದ 11 ಗಂಟೆಯ ತನಕ ಅಂಗಡಿಗಳನ್ನ ಓಪನ್ ಮಾಡಲಿಕ್ಕೆ ಅವಕಾಶವನ್ನ खासगी वाहन संचारकू ब्रेक हाकलांतु यादगिरियलू अस्े रात्रे लाकडौन जारी बंद शिवम्गदी इंदी अर्ध दिन लाकडौन उड़पी जिला गड़ी बंद है उड़पिया संपर्क मार्ग उड़पी जिला बंद है लाकडौन बदलू उड़पिया गड़ी भाग बंद उड़पी हर जिले यारू बर ಹೋಗಂಗೂ ಇಲ್ಲ ಉಡುಪಿ ದೇಗುಲಗಳಲ್ಲಿ ಗರಿಷ್ಠ 20 ಜನರಿಗೆ ಮಾತ್ರ ಅವಕಾಶವನ್ನ ಮಾಡಿ ಕೊಡಲಾಗ್ತಾ ಇದೆ ಇನ್ನ ರಾಯಚೂರು ಸಿಂಧನೂರಿನಲ್ಲಿ ಈಗಾಗಲೇ ಲಾಕ್ ಡೌನ್ ಜಾರಿಯಾಗಿದೆ ರಾಯಚೂರು ಜಿಲ್ಲೆ ಸಂಪೂರ್ಣವಾಗಿ ಲಾಕ್ ಡೌನ್ ಆಗಿಲ್ಲ ಬರಿ ರಾಯಚೂರು ನಗರ ಮತ್ತೆ ಸಿಂಧನೂರು ತಾಲೂಕನ್ನ ಲಾಕ್ ಡೌನ್ ಮಾಡಲಾಗಿದೆ ಅಲ್ಲಿ ಮಾತ್ರ ಅತಿ ಹೆಚ್ಚು ಸೋಂಕು ಪತ್ತೆ ಆಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಂಡಿದವೆ ಜಿಲ್ಲಾಡಳಿತಗಳು ಅಲ್ಲಿನ ಜಿಲ್ಲಾಡಳಿತಗಳಿಗೆ ಸ್ವತಂತ್ರವನ್ನ ನೀಡಲಾಗಿರುವಂತ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಲಾಕ್ ಡೌನ್ ತಗೊಳ್ಳಬೇಕು ಅಥವಾ ಎಲ್ಲೆಲ್ಲಿ ಹೆಚ್ಚು ಪ್ರಕರಣಗಳು ವರದಿ ಆಗ್ತಾ ಇದ್ದವೆ ಆ ತಾಲೂಕುಗಳನ್ನ ಲಾಕ್ ಡೌನ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಅಲ್ಲಿನ ಜಿಲ್ಲಾಧಿಕಾರಿಗಳೇ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ ಈಗ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಅದರ ಜೊತೆ ಜೊತೆಗೆ ಇನ್ನು 5 ಜಿಲ್ಲೆಗಳು ಸೋ ಟೋಟಲ್ ಆಗಿ 7 ಜಿಲ್ಲೆಗಳು ಕರ್ನಾಟಕದಲ್ಲಿ ಲಾಕ್ ಡೌನ್ ಆದಂತಾಗಿದೆ ಸರಿ ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಯಾವ ಯಾವ ರೀತಿಯಾಗಿ ಎಲ್ಲೆಲ್ಲಿ ಪರಿಸ್ಥಿತಿ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ ಈಗ ತೋರಿಸ್ತಾ ಇರುವಂತ ದೃಶ್ಯಾವಳಿ ಮಂಗಳೂರಿನಲ್ಲಿ ಮಂಗಳೂರಿನಲ್ಲೂ ಕೂಡ ನಿನ್ನೆ ರಾತ್ರಿ 8 ಗಂಟೆಯಿಂದಲೇ ಲಾಕ್ ಡೌನ್ ಜಾರಿಯಲ್ಲಿ ಇರುವಂತದ್ದು ಅಲ್ಲಿ ಖಾಸಗಿ ವಾಹನಗಳ ಓಡಾಟಕ್ಕೆ ಬ್ರೇಕ್ ಅನ್ನು ಹಾಕಲಾಗಿದೆ ಆದರೆ ಎಸೆನ್ಷಿಯಲ್ ಸರ್ವಿಸ್ ಗೆ ಅವಕಾಶ ಕೊಟ್ಟಿರುವಂತ ಗಾಡಿಗಳು ಮಾತ್ರ ಸಂಚಾರವನ್ನ ಮಾಡ್ತಾ ಇದ್ದಾರೆ ಲಾಕ್ಡೌನ್ ಆಗಿರುವಂತ ಜಿಲ್ಲೆಗಳಿಂದ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಗಂಗಾಧರ್ ಹಾಗೆ ಮಂಗಳೂರಿನಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಇದ್ದಾರೆ ನಾ ಕೊರೋನಾದ ಹಾಟ್ ಸ್ಪಾಟ್ ಆಗಿರುವಂತ ಕಲಬುರಗಿ ಜಿಲ್ಲೆಯಿಂದ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡ್ತಾರೆ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅಂತ ಮೊದಲಾಗಿ ಬೆಂಗಳೂರಿಗೆ ಹೋಗೋಣ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಎಸ್ ಗಂಗಾಧರ್ ನಿನ್ನೆ ನೋಡ್ತಾ ಇದ್ವಿ ಲಾಕ್ ಡೌನ್ ಇದ್ರೂ ಕೂಡ ಬೇಕಾಬಿಟ್ಟಿಯಾಗಿ ಜನ ಓಡಾಡ್ತಾ ಇದ್ರು ಅದಾದ್ಮೇಲೆ ಗೃಹ ಸಚಿವರು ಹೇಳ್ತಾ ಇದ್ರು ಇಲ್ಲ ಸ್ವಲ್ಪ ಫ್ರೀ ಬಿಟ್ಟಿದ್ವಿ ನಿನ್ನೆ ಇವತ್ತು ಕಠಿಣ ಕ್ರಮ ಕೈಗೊಳ್ಳುತ್ತೀವಿ ಸುಮ್ಮನೆ ಬಿಡೋದಿಲ್ಲ ಅಂತ ಆದರೂ ಕೂಡ ಓಡಾಟವನ್ನ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿದೆ ಇವತ್ತು ಬೆಂಗಳೂರು ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಕಲಬುರಗಿ ಹೋಗೋಣ ಅಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ಶಿವರಾಮ ಸುಂಡಿ ಕಲಬುರಗಿ ಲಾಕ್ ಡೌನ್ ಆಗಿ ಈಗ ಆಲ್ರೆಡಿ ಹತ್ತತ್ರ 2 ದಿನ ಆಗ್ತಾ ಬರ್ತಾ ಇದೆ ಇವತ್ತು ಯಾವ ರೀತಿಯಾಗಿ ಅಲ್ಲಿ ಕಲಬುರಗಿಯನ್ನ ಲಾಕ್ ಡೌನ್ ಮಾಡಲಾಗಿದೆ ಜನ ಸ್ಪಂದಿಸ್ತಾ ಇದ್ದಾರೆ ಅಟ್ ಲೀಸ್ಟ್ ಈಗಲಾದರೂ ಪೃಥ್ವಿರಾಜ್ ಲಾಕ್ಡೌನ್ ಜಾರಿಯಾಗಿ ಇದು 3 ದಿನಕ್ಕೆ ಪಾದಾರ್ಪಣೆ ಮಾಡಿದೆ ಆದರೆ ಜನರು ಮಾತ್ರ ಕ್ಯಾರಿ ಅನ್ನೋ ರೀತಿಯಲ್ಲೇ ವರ್ತನೆ ಮಾಡ್ತಾ ಇದ್ದಾರೆ ಅನಗತ್ಯ ವಾಹನ ಸಂಚಾರ ಕಲಬುರಗಿಯಲ್ಲಿ ಇವತ್ತು ಸಹ ಮುಂದುವರೆದಿದೆ ನಾವು ಈಗ ಕಲಬುರಗಿಯ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದ ಬಳಿ ಇದ್ದೇವೆ ಇದು ಪ್ರಮುಖ ಏನು ಕೇಂದ್ರಬಿಂದು ಕಲಬುರಗಿಯ ಕೇಂದ್ರಬಿಂದು ಅಂತ ಹೇಳಬಹುದು ಇಲ್ಲಿ ನೋಡಬಹುದು ಸಾಕಷ್ಟು ಬೈಕ್ ಸಂಚಾರ ಇರಬಹುದು ಆಟೋ ಸಂಚಾರ ಮತ್ತು ಕಾರ್ ಸಂಚಾರ ಎಲ್ಲ ರೀತಿಯ ವಾಹನಗಳ ಸಂಚಾರ ಎಂದಿನಂತಿದೆ ನಿನ್ನೆ ಏನು ಒಂದಿಷ್ಟು ಮಳೆ ಇತ್ತು ಮಳೆ ಕಾರಣಕ್ಕಾಗಿ ಒಂದಿಷ್ಟು ವಾಹನ ಸಂಚಾರ ವಿರಳವಾಗಿತ್ತು ಅಷ್ಟು ಬಿಟ್ರೆ ನೋಡಬಹುದು ನೋಡಿ ಯಾರು ಬೇಕಾದರೂ ಅಡ್ಡಾಡ್ತಾ ಇದ್ದಾರೆ ಆರಾಮಾಗಿ ಕೆಲವೊಬ್ಬರು ಮಾಸ್ಕ್ ಸಹ ಧರಿಸ್ಕೊಳ್ಳದರೆ
आराम अड्डाता है कलबुर्गी पर्स्थिति आगे कलबुर्गी साकष्टु सोंकिन प्रमाण हेच्चागिद्रू सह मत्तु दिने दिन मिति मीरता इद्दरू सह जन मात्र क्यारे अंत पोलिस साकष्टु श्रम वह कंट्रोल मे नूरकू हेच्चु वेहिकल सीज मे लाठी लाठीचार्ज सह पोलिस आदू सह जन अद्क स्पंदता जन क्यारे अल अल वर्तने जनर वर्तने जिला दुड तल परणाम है पृथ्वीराज ओके शिवराम अस्टी एस मत संपर्क के बंद नम बूर प्रतिनिधि गंगाधर गंगाधर इवत से डे लाकडौन बूर इवत्तादरू स्ट्रिक्ट आगि पालने माड्लाग्तिदेया निन्ने बेकाबिट्टियागि अड्डाड्ता इद्दरु जन ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಮಂಗಳೂರಿಗೆ ಹೋಗೋಣ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿದ್ದಾರೆ ಕಿಶನ್ ಇವತ್ತು ಮಂಗಳೂರಿನಲ್ಲಿ ಮೊದಲ ದಿನದ ಲಾಕ್ ಡೌನ್ ಜಾರಿಯಲ್ಲಿರುವಂತದ್ದು ಅಲ್ಲೂ ಕೂಡ ಅತಿ ಹೆಚ್ಚು ಸೋಂಕು ದಿನೇ ದಿನೇ ವರದಿ ಆಗ್ತಾನೆ ಇದೆ ಹೇಗಿದೆ ಮೊದಲ ದಿನದ ಲಾಕ್ ಡೌನ್ ಮಂಗಳೂರಿನಲ್ಲಿ आ पृथ्वीराज निन्ने रात्रि 8 गंटेयिंद दक्षिण कन्नड जिले संपूर्णवागी लॉकडाउन आगिदे मुंदिन जुलाई 23 र बेळगे 5 गंटे तनक जिले संपूर्णवागी लॉक आगुत्ते आदरे जिल्ला आडळित जनरिगे स्वल्प मट्टिन विनायितियन्न कोट्टिरुवंतद्दु बेळगे 8 गंटेयिंद 11 गंटे तनक 3 गंटेगळ काल तमगे यावदादरू अगत्य वस्तुगळु बेकादल्लि अदन्न खरीदि माडबहुदु 11 गंटे नंतर स्ट्रिक्ट आगि लॉकडाउन जारी आगुत्ते मत्तु खासगी वाहनगळु यावदू कूड रस्तेगे इळियक्के साध्य इल्ल अन्नो स्पष्टवाद आदेशवन्न कोट्टिरुवंतद्दु हागागि नावीग मंगळूरु प्रसिद्ध मारुकट्टे मंगळूरु मल्लिकट्टे मारुकट्टेयल्लि दृश्य गमन बेळगे 8 गंटे 11 गंटे तनक जिल्लाडळित जनरिगे अगत्य वस्तु खरीदिगे अवकाशवन्न कोडलागिदे जनरु मात्र यारू कूड मारुकट्टे अंत सुळीता इल्ल याकंद्रे लाक्डौन अंत हेळि सुमारु 3 दिनगळ हिंदे जिल्लाडळित हेळिरुवंतद्दु दक्षिण कन्नड जिल्ला उस्तुवारि सचिव कोट श्रीनिवास पूजारि अवरु अवत्तु आदेशवन्न कोट्टिद्रु तमगे यावदे अगत्य वस्तु बेको अदन्न मुंचितवागि पड्कोळ्ळि अंत हेळि हागागि निन्ने मोन्ने एल्ल जन तुंबा रश् आगिद्रु ई भागदल्लि इवत्तु यारु कूड मार्केट भागगळल्लि सुळीता इल्ल केवल केलवोंदु वाहनगळु बिरळेणिके वाहनगळु मात्र रस्तेयल्लि संचार माड्ता इदे ಮಂಗಳೂರಿನ ಎಲ್ಲಾ ಪ್ರಮುಖ ರಸ್ತೆಗಳನ್ನು ಒನ್ ವೇ ಆಗಿ ಪೊಲೀಸರು ಮಾರ್ಪಾಟು ಮಾಡಿದ್ದಾರೆ ಮತ್ತು ಮಂಗಳೂರಿಗೆ ಎಂಟ್ರಿ ಆಗುವಂತ ಭಾಗಗಳಲ್ಲಿ ಸ್ಟ್ರಿಕ್ಟ್ ಆದ ರೂಲ್ಸ್ ಅನ್ನು ಹಾಕಿದ್ದಾರೆ ಬ್ಯಾರಿಕೇಡ್ ಗಳನ್ನು ಪೊಲೀಸರು ಕೂಡ ಹಾಕಿದ್ದಾರೆ ಯಾರಾದರೂ ಅನಗತ್ಯವಾಗಿ ಓಡಾಡಿದ್ರೆ ಅಂತಹವರ ವಾಹನವನ್ನ ಮುಲಾಜಿಲ್ಲದೆ ಸೀಸ್ ಮಾಡೋದಾಗಿ ಈಗಾಗಲೇ ಮಂಗಳೂರಿನ ನಗರ ಪೊಲೀಸರು ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಹಾಗಾಗಿ ಮಂಗಳೂರು ಜಿಲ್ಲಾಡಳಿತ ಮತ್ತು ಪೊಲೀಸರು ಜನರಿಗೆ ಸ್ಪಷ್ಟವಾದ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಯಾರು ಕೂಡ ಅನಗತ್ಯವಾಗಿ ರಸ್ತೆಗೆ ಇಳಿಬಾರದು ತಮಗೆ ಏನು ಅವಕಾಶ ಕೊಟ್ಟಿದ್ದಾರೆ ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆ ತನಕ 3 ಗಂಟೆಗಳ ಕಾಲ ಅವಕಾಶ ಇದೆ ಆ ಸಮಯದಲ್ಲಿ ತಮಗೆ ಬ್ಯಾಂಕಿಂಗ್ ಸೇವೆ ಆಗಿರಬಹುದು ದಿನಸಿ ವಸ್ತುಗಳನ್ನು ಸೇವೆ ಆಗಿರಬಹುದು ಇನ್ನಿತರ ಯಾವುದಾದರೂ ಅಗತ್ಯ ವಸ್ತುಗಳು ಬೇಕಾದಲ್ಲಿ ಅದನ್ನ ತೆಗೆದುಕೊಂಡು ನೇರವಾಗಿ ಮನೆಗೆ ಹೋಗಬೇಕು 11 ಗಂಟೆ ನಂತರವಾಗಿ ಯಾರು ಕೂಡ ರಸ್ತೆಗೆ ಇಳಿಬಾರದು ಎಂಬ ಸ್ಪಷ್ಟವಾದ ಸೂಚನೆ ಕೊಟ್ಟಿರುವಂತದ್ದು ಹಾಗಾಗಿ ಮೊದಲ ದಿನದ ನಾವು ಲಾಕ್ಡೌನ್ ಅವಧಿಯನ್ನು ಗಮನಿಸುತ್ತಾ ಹೋದ್ರೆ ಇಲ್ಲಿ ತನಕ ಜನರ ರೆಸ್ಪಾನ್ಸ್ ಬಹಳ ಚೆನ್ನಾಗಿದೆ ಅನಗತ್ಯ ಓಡಾಟ ಇಲ್ಲ ಮಾರ್ಕೆಟ್ ಗಳಲ್ಲಿ ಜನ ಇಲ್ಲ ಜನ ತಮ್ಮ ಅನಗತ್ಯ ಓಡಾಟಕ್ಕಾಗಿ ರಸ್ತೆಗೆ ಇಳಿತಿಲ್ಲ ಹಾಗಾಗಿ ಮೊದಲ ದಿನ ಯಶಸ್ವಿಯಾಗುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು ಪೃಥ್ವಿ